ಸದಲಗ ಪಟ್ಟಣದ ಯುವ ಕಾಂಗ್ರೆಸ್ ಮುಖಂಡ ಸಂತೋಷ್ ವಿಜಯ್ ನವಲೆ ತಮ್ಮ 37ನೇ ವರ್ಷದ ಹುಟ್ಟುಹಬ್ಬವನ್ನು ಕರೋನಾ ಹಿನ್ನೆಲೆಯಲ್ಲಿ ಅತ್ಯಂತ ಸರಳ ರೀತಿಯಿಂದ ಆಚರಿಸಿಕೊಂಡರು. ಬೆಳಗ್ಗೆ 10 ಗಂಟೆಗೆ ಡಾಕ್ಟರ್ ಅಂಬೇಡ್ಕರ್ ನಗರದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸಸಿ ನೆಡುವುದರ ಮುಖಾಂತರ ತಮ್ಮ ಹುಟ್ಟುಹಬ್ಬಕ್ಕೆ ಚಾಲನೆ ನೀಡಿದರು. ಸರ್ಕಾರಿ ಶಾಲೆಯಲ್ಲಿ ಕಲಿತು ಸರ್ಕಾರಿ ನೌಕರಿ ಗಿಟ್ಟಿಸಿಕೊಂಡ ಸದಲಗಾದ ಚೇತನ್ ಸುಖದೇವ್ ಫಕೀರೆ, ತನುಜಾ ತಾತ್ಯಾಸಾಬ್ ನವಲೆ, ಯೋಗಿತಾ ಸುರೇಶ್ ಮದಾಳೆ ಹಾಗೂ ದೀಕ್ಷಾ ಅನಿಲ್ ಮೇತ್ರೆ ಇವರುಗಳನ್ನು ಆತ್ಮೀಯವಾಗಿ ಸತ್ಕರಿಸಿದರು. ತದನಂತರ ಗೋಸರವಾಡ ಜಾನಕಿ ವೃದ್ಧಾಶ್ರಮದ ಮಕ್ಕಳಿಗೆ ಹೊಸ ಬಟ್ಟೆ ಮತ್ತು ದಿನೋಪಯೋಗಿ ವಸ್ತುಗಳು, ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ದಯಾನಂದ್ ಭವಾನಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಅಜರುದ್ದೀನ್ ಶೇಖ್ ಜಿ ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದರು. ಮನಸ್ಸು ಬಹಳ ಗಟ್ಟಿ ಮಾಡಿ ಇಂಥದ ಒಂದು ದೊಡ್ಡ ಕೆಲಸ ಮಾಡಿದಿರಿ, ಇದು ನಮಗೆ ಅಗದಿ ನಮ್ಮ ಮೈ ಮ್ಯಾಗ ಮುಳುಗುವಂತ ಮಾತಾಗೈತಿ. ಇಂಥದೊಂದು ನಾವು ನಮ್ಮ ಸಮೀಪ ಪರಿಸರದಲ್ಲಿ ನಿಮ್ಮ ಇಂಥ ಕಾರ್ಯ ನೀವು ಮಾಡಿದಿರಿ, ಇದಕ್ಕೆ ನಾವು ಹೆಜ್ಜೆ ಹೆಜ್ಜೆಗೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತಂದ ನಮ್ಮ ಆತ್ಮದಿಂದ ಇವತ್ತು. ಸಮಸ್ತ ಬೌದ್ಧ ಬಾಂಧವರಿಗೆ ಜೈ ಭೀಮ್ ವಂದನೆಗಳು. ಇವತ್ತು ಸನ್ಮಾನ್ಯ ಶ್ರೀ ನಮ್ಮೆಲ್ಲರ ಹೆಚ್ಚಿನ ಯುವ ನಾಯಕರು, ಕ್ರಿಯಾಶೀಲರು, ಪ್ರತಿಯೊಂದು ಕಾರ್ಯದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನಮ್ಮ ಸದಲಗದ ಧೀಮಂತ ವ್ಯಕ್ತಿ ಅಂತಲೇ ಹೇಳ್ಬೋದು. ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಂತೋಷನ ನವಲೆ ಅವರಿಗೆ ಮೊದಲನೇದಾಗಿ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಇವತ್ತು ನಾವು ನೋಡಿರ್ಬೋದು ಬಂಧುಗಳೇ, ಹುಟ್ಟುಹಬ್ಬ ಅಂದಾಗ ಸಾಕಷ್ಟು ಜನ ಭಾಳ ರೀತಿಯಾಗಿ ಆಚರಣೆ ಮಾಡ್ತಾರೆ, ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಇವತ್ತು ನಮ್ಮ ಭಾರತ ದೇಶದಲ್ಲಿ ನೋಡಿದ್ದೀವಿ. ಆದರೆ ನಾನು ಪ್ರತಿ ವರ್ಷನೂ ಅವ್ರ ಹುಟ್ಟುಹಬ್ಬದಲ್ಲಿ ನಾನು ಇರ್ತೀನಿ. ಪ್ರತಿ ವರ್ಷನೂ ಒಂದು ವಿಭಿನ್ನವಾಗಿರ್ತಕ್ಕಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೋದ ಬಾರಿ ಸುಮಾರು ವಯೋವೃದ್ಧರನ್ನು ಅವರ ವೈದ್ಯಕೀಯ ವೆಚ್ಚವನ್ನು ಭರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು, ಅದೇ ರೀತಿಯಾಗಿರ್ತಕ್ಕಂಥ ನಡೆದುಕೊಂಡಿದ್ದಾರೆ. ಅದೊಂದು ವಿಶೇಷ. ಇನ್ನು ಎರಡನೇದು ಏನಪ್ಪ ಅಂತಂದರೆ, ಇವತ್ತು ನನಗೂ ಭಾಳ ಖುಷಿ ಅನ್ನಿಸ್ತದೆ. ನಮ್ಮ ಸದಲಗದಲ್ಲಿ ಅದು ನಮ್ಮ ಅಂಬೇಡ್ಕರ್ ನಗರ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು, ಮೊದಲನೇದಾಗಿ ಮದಾಳೆ ಅವರು ಹಾಗೂ ತನುಜಾ ನವಲೆ ಅವರು, ಅದೇ ರೀತಿ ಫಕೀರೆ ಅವರು, ಇವ್ರು ಮೂರು ಜನ ಸಹ ಮೂರು ಜನ ಕೇಂದ್ರ ಸರ್ಕಾರದ ನೌಕರರು. ನಮಗೊಂದು ಹೆಮ್ಮೆ ವಿಷಯ, ನಮ್ಮ ಸದಲಗದಿಂದ ಮೂರು ಜನ ಈ ವರ್ಷ ಕೇಂದ್ರ ಸರ್ಕಾರಕ್ಕೆ ಆಯ್ಕೆ ಆಗಿದ್ದು. ಇವರಿಗೆ ಮೊದಲನೇದಾಗಿ ನಾನು ಇವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ದೀಕ್ಷಾ ಅಂತಕ್ಕಂಥವ್ರು, ಯುವ ಸಾಹಿತಿ, ಯುವ ಬರಹಗಾರ, ನಾನು ಭಾಳ ಬಾರಿ ಸಂಪರ್ಕದಲ್ಲಿದ್ದೀವಿ. ಆಕೆಗೂ ಸಹ ಜಿಲ್ಲಾ ಮಟ್ಟದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ್ರು. ನಮ್ಗೆ ಹೆಮ್ಮೆ ವಿಷಯ, ಸದಲಗ ಜಿಲ್ಲಾ ಮಟ್ಟದ ಯುವ ಬರಹಗಾರದ ಅಧ್ಯಕ್ಷರವರು. ಸೊ ವಿಶೇಷವಾಗಿ ಎರಡು ಸ್ಥಾನ ನಮ್ಮ ಬೆಳಗಾವಿ ಜಿಲ್ಲೆಗೆ ಸಿಕ್ಕಿದವರು, ಒಂದು ದೀಕ್ಷಾ ಮೇತ್ರೆ, ಮತ್ತೊಬ್ಬ ಗೋಪಿಕಾ ಕುಲಕರ್ಣಿ ಅನ್ನೋರು. ಅದು ಒಂದು ಬೇರೆ ಸಂಘಟನೆ ವತಿಯಿಂದ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ವಿಸ್ಮಯ ಸಾಹಿತಿ ವೇದಿಕೆ ಅನ್ನೋದು, ಆಕೆ ಜಿಲ್ಲಾಧ್ಯಕ್ಷ ನಮ್ಮ ಚಿಕ್ಕೋಡಿ ತಾಲೂಕದವರು, ಹಾಗೂ ಇವರು ಸಹ ನಮ್ಮ ಚಿಕ್ಕೋಡಿ ತಾಲೂಕದವರು. ಇಬ್ಬರು ಜನ ನಮಗೆ ಆತ್ಮೀಯರ ಸಹೋದರಿಯರು, ಒಂದು ವಿಶೇಷ. ಮತ್ತು ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿನೂ ಸಹ ಅವ್ರಿಗೆ ದೊರೆತಿದೆ. ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಸಂತೋಷ್ ಅಣ್ಣ ಅವರ ಹುಟ್ಟುಹಬ್ಬದ ನಿಮಿತ್ತ ಇಂಥ ಒಂದು ಸಾಧಕರಿಗೆ ಒಂದು ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಅತಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ವಿಶೇಷ. ಅದರ ಜೊತೆಗೆ ಸಸಿ ನೆಡೋದ್ರ ಮುಖಾಂತರ ಇದು ಎಲ್ಲರಿಗೆ ಒಂದು ಮಾದರಿಯಾಗಿದೆ. ಯಾಕಪ್ಪ ಅಂತಂದರೆ, ಇವತ್ತು ಹುಟ್ಟುಹಬ್ಬವನ್ನು ನಾವು ದೊಡ್ಡ ಹೋಟೆಲಲ್ಲಿ ಮಾಡ್ಬೋದು, ಸಾವಿರಾರು ರೊಕ್ಕವನ್ನು ಖರ್ಚು ಮಾಡ್ತೀವಿ. ಆದರೆ ಇವತ್ತು ನಾವೇನು ಸಸಿಗಳನ್ನ ಇಟ್ಟಿದ್ದೀವಿ. ಸಸಿ ನೆಡೋದ್ರ ಉದ್ದೇಶ ಎಷ್ಟು, ಇವತ್ತು ನಾವು ನೋಡಿರ್ಬೋದು ಬಂಧುಗಳೇ, ಕೊರೋನಾ ಅಂತಕ್ಕಂಥ ಮಹಾಮಾರಿಯಲ್ಲಿ ಈ ಕೊರೋನಾಕ್ಕಿಂತ ಹೆಚ್ಚು ಆಕ್ಸಿಜನ್ ಇಲ್ಲದೆ ಸತ್ತಿರ್ತಕ್ಕಂಥ ಜನ ಭಾಳಷ್ಟು ಇದ್ದಾರೆ. ಸೊ ಅವಾಗ ನಮ್ಮ ಸದಲಗದಾಗ ಏನಾಯ್ತಪ್ಪ, ನಮ್ಮ ಭಾಳಷ್ಟು ಜನ ಅಂತಿದ್ರು, ಏನಪ್ಪ ಹುಚ್ಚರಿದಾರೆ ಇವರು, ಗಿಡ ನಸ್ತಾರೆ ಅಂತ. ಐದಾರು ವರ್ಷ ಹಿಂದ್ಗಡೆ ಅದ ಹುಚ್ಚರಿ. ಇವತ್ತು ಸದಲಗದಲ್ಲಿ ಸಾಕಷ್ಟು ಗಿಡಗಳನ್ನು ಹಚ್ಚೋದ್ರ ಮುಖಾಂತರ ಇವತ್ತು ನೀವು ನೋಡ್ಬೋದು ಬಂಧುಗಳೇ, ನಮ್ಮ ಸದಲಗದ ಎಲ್ಲಿ ಹೋದ್ರೂ ಸಹ ಗಿಡಗಳು ಕ್ರೇಜ್ ಆಗಿದೆ. ಗಿಡಗಳು ಹಚ್ಚತಕ್ಕಂಥ ಒಂದು ಕ್ರೇಜ್ ಅದ, ನಮಗೂ ಒಂದು ಭಾಳ ಸಂತೋಷ ಆಗ್ತದೆ. ಸೊ ಇದು ಒಬ್ಬರಿಂದ ಆಗಲ್ಲ, ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು. ಸೊ ಎಲ್ಲರೂ ಪ್ರಯತ್ನದಿಂದ ಇವತ್ತು ನಾವೇನಾಗಿದ್ದಪ್ಪ ಅಂದ್ರೆ ಸದಲಗ ಗಿಡದಾಗ ಹಚ್ಚತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅದೇ ರೀತಿ ಇವತ್ತು ಸಂತೋಷ ಅನ್ನೋರು ಹೇಳಿದಾರೆ, ಇವತ್ತು ಸಾಂಕೇತಿಕವಾಗಿ ಒಂದು ಗಿಡಗಳನ್ನ ನಾವು ಹಚ್ಚಿದ್ವಿ, ಇಲ್ಲಿಂದ ಹಿಡಿದು ಅಲ್ಲಿ ಮೇಲುಗಡೆ ನೀರಿನ ಟ್ಯಾಂಕಿ ಹತ್ರ ಅಲ್ಲಿವರೆಗೆ ಸಹ ಎರಡೂ ಬದಿಯಲ್ಲಿ ನಾನು ಗಿಡಗಳನ್ನ ಹಚ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಸದಲಗದ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಂಘದ ವತಿಯಿಂದ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ವಿನಾಯಕ್ ಮಾಳಿಗೆ, ಶೇಖರ್ ಗಸ್ತೆ, ಮಹೇಶ್ ಗಸ್ತೆ, ಅಶೋಕ್ ಮೇತ್ರೆ, ವಿವೇಕ್ ನವಲೆ, ಅರುಣ್ ಮಾಳಿಗೆ, ಸಂಜಯ್ ನವಲೆ, ಕಿರಣ್ ನವಲೆ, SV ನವಲೆ, ಪಂಕಜ್ ಗಸ್ತೆ, ಅನಿಲ್ ಚಿತ್ತಳೆ, ಸುಭಾಷ್ ನವಲೆ, ನಾಗರಾಜ್ ಕಾಂಬಳೆ, ರಾಜು ಕಾಂಬಳೆ, ನಿಖಿಲ್ ಗಸ್ತೆ, ಶ್ರೀ ಗಸ್ತೆ ಸೇರಿದಂತೆ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು.